ಪಾರ್ವತಿಯಮ್ಮ, ದುರ್ಗಾ ಊಟ ಮಾಡಿದ್ಲ? ತಗೊಂಡ್ ಬಂದೆ. ರಾಧಾ, ಅದು ನಮ್ಮ ಮಗಳಿಗೆ ಪ್ರೈಸ್ ಕೊಡೋದಕ್ಕೆ ಅಂತ ಸ್ಕೂಲಿಗೆ ಬಂದಿದ್ದ ವಿ ಐ ಪಿ ನಮ್ಮೂರವ್ರೇನೆ, ವಿದ್ಯಾಲಕ್ಷ್ಮಿ ಅಂತ. ಚಿಕ್ಕ ವಯಸ್ಸಲ್ಲೇ ನಮ್ಮ ಅಪ್ಪ ಅಮ್ಮ ತೀರ್ಕೊಂಡಿದ್ರಿಂದ ನಾನು ಅವ್ರ ಮನೇಲೇ ಬೆಳೆದೆ. ಒಟ್ಟಿಗೆ ಒಂದೇ ಕ್ಲಾಸಲ್ಲೇ ಓದಿದ್ವಿ. ಕಾಲ ಕಳೀತಾ ನಾನು ಅವಳು ಅಣ್ಣ ತಂಗಿ ತರನೇ ಬೆಳೆದ್ವಿ. ಆದ್ರೆ ಊರ್ ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ ಅಲ್ವಾ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅದಕ್ಕೆ ಅವಳು ಮನೇಲೇ ಇರೋ ಹಾಗೆ ಆಗೋಯ್ತು, ಸ್ಕೂಲ್ಗೂ ಹೋಗದೆ ಇರೋಗಾಯ್ತು. ಅದಾದ್ಮೇಲೆ ನನಗೂ ಅಲ್ಲಿರೋದಕ್ಕೆ ಇಷ್ಟ ಆಗ್ಲಿಲ್ಲ, ಆ ಊರನ್ನೇ ಬಿಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಇದುವರೆಗೂ ಅವಳ ಬಗ್ಗೆ ಕೇಳಲೂ ಇಲ್ಲ ನಾನು. ಇವತ್ತೇ ಅವಳನ್ನ ಸ್ಟೇಜ್ ಮೇಲೆ ನೋಡಿದೆ. ಅವಳೆಲ್ಲಿ ನನ್ನ ಕಂಡಿಡಿದು ಬಿಡ್ತಾಳೋ ಅಂತ ಭಯಪಟ್ಟು ಸ್ಟೇಜ್ ಮೇಲೆ ಹೋಗ್ಲಿಲ್ಲ. ನಾನು ನಿಮ್ಮನ್ನ ಆ ಥರ ಕೇಳಿದ್ದಕ್ಕೆ ನಿಮಗೆ ಬೇಜಾರಾಗಿಲ್ಲ ಅಲ್ವಾ? ಮಗುಗೆ ಊಟ ರೆಡಿ ಆಗಿದೆ. ನೀವ್ ಯಾಕೋ ಮುಂಚಿನ ತರ ಇಲ್ಲ ಈಗ. ಎಲ್ಲದಕ್ಕೂ ಒಂದು ಕಾಲ ಅನ್ನೋದಿರುತ್ತೆ. ಪರೋಟಾ ಚಿಕನ್ ರೆಡಿ. ಆರು ಪರೋಟಾ, ಒಂದು ಚಿಕನ್ ಕರಿ. ಸರಿ. ಸ್ಟಾಪ್ ಸ್ಟಾಪ್, ಇಲ್ಲೇ ನಿಲ್ಸ. ಅಣ್ಣ ಕಾಸ್ ಕೊಡೋಣ. ಎಷ್ಟಾಯ್ತು? 100 ರೂಪಾಯಿ. ತಮ್ಮ ಅಣ್ಣ, ನನ್ನ ಹತ್ರ 500 ರೂಪಾಯಿ ಇರೋದು. ಚಿಲ್ಲರೆ ಕೊಡೋ. 1, 2, 3, 4, 5. ಸರಿ ಹೋಗೋ. ಅಣ್ಣ ಅಣ್ಣ, ಆಟೋ ಕಾಸ್ ಕೊಡೋಣ. ಏನು ಆಟೋ ಕಾಸು? ನಿನ್ನ ಆಟೋ ಚಾರ್ಜು 100 ರೂಪಾಯಿ, ಇವನು 500 ರೂಪಾಯಿ ಕೊಟ್ಟ. ನೀನ್ ನನ್ಗೆ 400 ರೂಪಾಯಿ ಕೊಟ್ಟಿದೀಯ. ಹೌದು. ಮತ್ತಿನ್ನೇನು? ಹೋಗ. ಕುಮಾರ್, ನಿಮ್ ತಮ್ಮ ಜೊತೆ ಸುಮ್ನೆ ಹಂಗೆ ಬರೋದ್ಬೇಡ. ಅಯ್ಯೋ ಅಣ್ಣ, ನಾನು ನನ್ನ ಮಿಮಿಕ್ರಿ ಟೀಮ್ ಪಟ್ಟ ಕಟ್ಟಕ್ ಹೋಗ್ಬೇಕೋಣ. ನೋಡು, ನಿನಗೆ ಹಿಂದಿ ಬರುತ್ತೆ ಅಂತ ನಿನಗೆ ಇಲ್ಲಿ ಕೆಲಸ ಕೊಟ್ಟೆ, ಅದನ್ನೇ ನೀನು ಸರಿಯಾಗಿ ಮಾಡಿಲ್ಲ ಅಂದ್ಮೇಲೆ ನಿನಗೆ ಇನ್ನೇ ಕೆಲಸ ಯಾಕೆ? ನಾನೇ ಕಷ್ಟಪಟ್ಟು ಈ ಹೋಟ್ಲ್ ನಡೆಸ್ತಾ ಇದ್ದೀನಿ, ಕೆಡಿಸ್ಬೇಡ. ಹಸ್ವಾಗಿರೋರ್ನ ಕರೆಸಿ ಊಟ ಇಲ್ದಂಗಾಯ್ತು, ಮತ್ತೆ ಕರೆಸ್ಬೇಕಿತ್ತು ಊರಿಂದ. ನೀವೇ ಲೆಟರ್ ಹಾಕಿ ನನ್ನ ಬರೋದಕ್ಕೆ ಕೇಳಿದ್ದು. ಯಾವ ಲೆಟರ್? ಯಾವ ಲೆಟರ? ತಗೊಳ್ಳಿ, ನೀವೇ ನೋಡಿ. ಪ್ರೀತಿಯ ಸ್ವಾಮಿ ಅಯ್ಯಪ್ಪನಿಗೆ ನಿಮ್ಮ ಅಣ್ಣ ಮಾಡೋ ನಮಸ್ಕಾರಗಳು. ನೀನು ಈಗಲೇ ತಕ್ಷಣ ಹೊರಟು ಇಲ್ಲಿಗೆ ಬಂದ್ಬಿಡು. ನನಗೊಂದು ಪ್ರೊಟೆಕ್ಷನ್ ಅಲ್ಲ, ಅದು ಕರೆಕ್ಟ್ ಆಗೋದು ಅವಶ್ಯಕತೆ ಇದೆ. ಇಂತಿ ನಿಮ್ಮ ಅಣ್ಣ, ಇದು ನಾನ್ ಬರ್ದಿರೋ ಲೆಟ್ರೇ ಅಲ್ಲ, ಇದು ನನ್ನ ಹ್ಯಾಂಡ್ ರೈಟಿಂಗು ಅಲ್ಲ. ನನಗೆ ಜೀವನದಲ್ಲೇ ಯಾರ ಪ್ರೊಟೆಕ್ಷನ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ನಿಂತರ ಯಾವ ಸಹವಾಸನೂ ಮಾಡೋದಿಲ್ಲ. ಸರಿ, ಹೇಗೋ ಇವ್ರು ಇಲ್ಲಿಗೆ ಬಂದಿದಾರಲ್ವಾ, ಪಕ್ಕದೂರಲ್ಲಿ ಹೇಗೋ ನನ್ನ ಮಿಮಿಕ್ರಿ ಪ್ರೋಗ್ರಾಮ್ ನಡೆಯುತ್ತೆ, ಅದಕ್ಕೆ ನನಗೆ ಪ್ರೊಟೆಕ್ಷನ್ ಆಗಿದ್ರೆ ಸಾಕು. ಏನಂತೀರಾ? ಏನ್ ಹೇಳಿದೆ? ಪ್ರೊಟೆಕ್ಷನ್, ನನ್ನ ಮಿಮಿಕ್ರಿಗೊಂದು ಪ್ರೊಟೆಕ್ಷನ್. ನಿಜ ಹೇಳು, ಈ ಲೆಟರ್ ನಿಂತಾನೆ ಬರ್ದಿದ್ದು? ನಾನೇ. ನನ್ನ ಕ್ಷಮಿಸ್ಬಿಡಿ ಅಡ, ನಾನು ಎಲ್ಲೇ ಮಿಮಿಕ್ರಿ ಮಾಡೋದಂತ ಮೈಕ್ ಇಟ್ಕೊಂಡ್ರು ಎಲ್ಲರೂ ಕಲ್ಲಲ್ಲಿ ಹೊಡಿತಾರಡ. ಒಬ್ಬ ಕಲೆಗಾರನ ಸ್ಟೇಜ್ ಮೇಲೆ ಕಲ್ಲಲ್ಲಿ ಹೊಡಿತಾರಡ, ಅದಕ್ಕಾಗಿ ನನ್ನ ರಕ್ಷಣೆಗೆ ಒಬ್ಬ ರೌಡಿ ಬೇಕು ಅಂತ ಅನಿಸ್ತು ಅಡ. ಆ ಪಾರ್ವತಿ ಬುದುಕಿ ಅಕ್ಕ ಕುಟುಂಬದಲ್ಲಿ ಒಬ್ಬ ದೊಡ್ಡ ರೌಡಿ ಇದ್ದಾನೆ ಅಂತ ಹೇಳ್ತು ಅಣ್ಣ. ನಮ್ಮ ಕುಟುಂಬದಲ್ಲಿ ಒಬ್ಬ ರೌಡಿ ಇದ್ದಾನೆ ಅಂದ್ಮೇಲೆ ನಾನು ಯಾಕೆ ರೆಂಟ್ ಕೊಟ್ಟು ಇನ್ನೊಬ್ಬ ರೌಡಿನ ಕರೆಸ್ಲಿ ಅಂತ ನಾನೇ ಲೆಟ್ರ್ ಬರೆದು ಕಳಿಸ್ದೆ ಅಡ. ನನ್ನ ಕ್ಷಮಿಸ್ಬಿಡಿ ಅಡ. ನೋವು ಇವಾಗ ನನ್ನ ಟೆನ್ಷನ್ ಕಡಿಮೆ ಆಯ್ತು. ಏನ್ ಟೆನ್ಷನ್ ಕಡಿಮೆ ಆಯ್ತು? ತೆಗ್ನ ಅಣ್ಣನ ಹತ್ರ ಹೆಂಗಪ್ಪ ಕೇಳೋದು ಅನ್ಕೊಂಡಿದ್ದೆ. ಅದೇ ನಿನ್ ತಪ್ಪು, ಇವಾಗ ತೊಂದ್ರೆ ಇಲ್ಲ, ನೀನೇ ಕೊಡ್ಬೇಕು. ನಾನ್ ಕೊಡ್ಬೇಕಾ?